ಸಿಲಿಕಾನ್ ಸಿಟಿಯ ಪಿಜಿಗಳಿಗೆ ಪಾಲಿಕೆ ಬಿಗ್ ಶಾಕ್. ಸೆಪ್ಟೆಂಬರ್ 15ರೊಳಗೆ ಗೈಡ್ಲೈನ್ ಅಳವಡಿಸದಿದ್ರೆ ಲೈಸೆನ್ಸ್ ಕ್ಯಾನ್ಸಲ್. ಇತ್ತೀಚೆಗಷ್ಟೇ ಪಿಜಿಗಳಿಗೆ ಗೈಡ್ಲೈನ್ ಬಿಡುಗಡೆ ಮಾಡಿದ್ದ ಪಾಲಿಕೆ, ಗೈಡ್ಲೈನ್ ಅಳವಡಿಕೆಗೆ ಸೆಪ್ಟೆಂಬರ್ 15ರ ಗಡುವು ಮೀರಿದ್ರೆ ಅನಧಿಕೃತ ಅಂತ ಪರಿಗಣಿಸಿ ಲೈಸೆನ್ಸ್ ರದ್ದು. ಅನಧಿಕೃತ ಪಿಜಿಗಳ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಪಾಲಿಕೆ. ಪಾಲಿಕೆಯಲ್ಲಿ ಈವರೆಗೆ 2000 ಪಿಜಿಗಳಿಗೆ ಮಾತ್ರ ಲೈಸೆನ್ಸ್ ವಿತರಣೆ. ನಗರದಲ್ಲಿ 25,000 ಅಧಿಕ ಪಿಜಿಗಳ ಕಾರ್ಯಾಚರಣೆ. ಅನಧಿಕೃತ ಪಿಜಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ. ಸೆಪ್ಟೆಂಬರ್ 15ರೊಳಗೆ ಲೈಸೆನ್ಸ್ ಪಡೆಯಲು ತಾಕೀತು, ಇಲ್ಲ ಅಂದ್ರೆ ಪಿಜಿಗಳನ್ನ ಬಂದ್ ಮಾಡುವ ಎಚ್ಚರಿಕೆ. ಪಿಜಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಬಿಎಂಪಿ ವಿಶೇಷ ಆಯುಕ್ತರು ಸುರಳ್ಕರ್ ವಿಕಾಸ ಕಿಶೋರ್. ಇಂದ ಎಚ್ಚರಿಕೆ ರವಾನಿಸಲಾಗಿದೆ. ಆಲ್ರೆಡಿ ನಾವು ಗೈಡ್ಲೈನ್ ಇಶ್ಯೂ ಮಾಡೋಕ್ಕೆ ಮೋರ್ ದೆನ್ 2 ವೀಕ್ಸ್ ಟೈಮ್ ಆಗಿದೆ. ಎಲ್ಲ MOIಗಳಿಗೆ ಅವ್ರ ವಾರ್ತೆಯಲ್ಲಿ ಬರ್ತಾ ಇರ್ತಕ್ಕಂಥ ಲೈಸೆನ್ಸ್ ಟು ನಾನ್ ಲೈಸೆನ್ಸ್ಡ್ ಎಲ್ಲ ಪಿಜಿಗಳಿಗೆ ವಿಸಿಟ್ ನೀಡಿ ಅವ್ರಿಗೆ ಗೈಡ್ಲೈನ್ಸ್ ಅವರಿಗೆ ಸರ್ವ್ ಮಾಡಿ ಇನ್ಮೇಟ್ಸ್ ಜೊತೆಗೆ ಮೀಟಿಂಗ್ ಮಾಡಿ ನಿರ್ದೇಶನ ಅವರಿಗೆ ಎಲ್ಲ ಥರದ್ದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇನ್ಸ್ಟ್ರಕ್ಷನ್ ನೀಡಲಾಗಿದೆ. ಅವರು ಸಾಕಷ್ಟು ಪಿಜಿಗಳಿಗೆ ನೋಟಿಸ್ ಕೂಡ ನೀಡಿರ್ತಾರೆ. 15 ಸೆಪ್ಟೆಂಬರ್ ತನಕ ಅವರಿಗೆ ಈ ಗೈಡ್ಲೈನ್ಗಳು ಪಾಲನೆ ಮಾಡೋಕ್ಕೆ ಅವಕಾಶ ನೀಡಲಾಗಿದೆ. ಈ ಒಂದು ಗೈಡ್ಲೈನ್ಗಳದ್ದು ಪಾಲನೆ ಮಾಡಿಲ್ಲ ಅಂದರೆ ಲೈಸೆನ್ಸ್ಡ್ ಇರೋದಿದ್ದರೆ ಅದರದ್ದು ಲೈಸೆನ್ಸ್ ಸಸ್ಪೆನ್ಷನು, ಲೈಸೆನ್ಸ್ ಇಲ್ಲ ಅಂದರೆ ಅದನ್ನು ಮುಚ್ಚೋದು ಕೆಲಸ ಮಾಡಲಿಕ್ಕೆ MOIಗಳಿಗೆ ನಿರ್ದೇಶನ ನೀಡಲಾಗುತ್ತೆ. ಆಲ್ರೆಡಿ ನಾವು ಗೈಡ್ಲೈನ್ ಇಶ್ಯೂ ಮಾಡೋಕ್ಕೆ ಮೋರ್ ದೆನ್ 2 ವೀಕ್ಸ್ ಟೈಮ್ ಆಗಿದೆ. ಎಲ್ಲ MOIಗಳಿಗೆ ಅವ್ರ ವಾರ್ತೆಯಲ್ಲಿ ಬರ್ತಾ ಇರ್ತಕ್ಕಂಥ ಲೈಸೆನ್ಸ್ ಟು ನಾನ್ ಲೈಸೆನ್ಸ್ಡ್ ಎಲ್ಲ ಪಿಜಿಗಳಿಗೆ ವಿಸಿಟ್ ನೀಡಿ ಅವ್ರಿಗೆ ಗೈಡ್ಲೈನ್ಸ್ ಅವರಿಗೆ ಸರ್ವ್ ಮಾಡಿ ಇನ್ಮೇಟ್ಸ್ ಜೊತೆಗೆ ಮೀಟಿಂಗ್ ಮಾಡಿ ನಿರ್ದೇಶನ ಅವರಿಗೆ ಎಲ್ಲ ಥರದ್ದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇನ್ಸ್ಟ್ರಕ್ಷನ್ ನೀಡಲಾಗಿದೆ. ಅವರು ಸಾಕಷ್ಟು ಪಿಜಿಗಳಿಗೆ ನೋಟಿಸ್ ಕೂಡ ನೀಡಿರ್ತಾರೆ. 15 ಸೆಪ್ಟೆಂಬರ್ ತನಕ ಅವರಿಗೆ ಈ ಗೈಡ್ಲೈನ್ಗಳು ಪಾಲನೆ ಮಾಡೋಕ್ಕೆ ಅವಕಾಶ ನೀಡಲಾಗಿದೆ. ಈ ಒಂದು ಗೈಡ್ಲೈನ್ಗಳದ್ದು ಪಾಲನೆ ಮಾಡಿಲ್ಲ ಅಂದರೆ ಲೈಸೆನ್ಸ್ಡ್ ಇರೋದಿದ್ದರೆ ಅದರದ್ದು ಲೈಸೆನ್ಸ್ ಸಸ್ಪೆನ್ಷನು, ಲೈಸೆನ್ಸ್ ಇಲ್ಲ ಅಂದರೆ ಅದನ್ನು ಮುಚ್ಚೋದು ಕೆಲಸ ಮಾಡಲಿಕ್ಕೆ MOIಗಳಿಗೆ ನಿರ್ದೇಶನ ನೀಡಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.